ನಡೀತಾ ಇದೆ. ಅದರಾಗ ಹುಬ್ಬಳ್ಳಿ ಧಾರವಾಡದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಮೆಜಾರಿಟಿಯಿಂದ ಆಡಳಿತದಲ್ಲಿ ಬರ್ತದೆ. ಏನು ಪರಿಣಾಮ ಬೀಳುವುದಿಲ್ಲ, ಯಾಕಂದ್ರೆ ಇವತ್ತು ಮೋದಿಯವರು ಮಾಡಿದಂಥ ಕೆಲಸ ರಾಜ್ಯದಲ್ಲಿ ಬೊಮ್ಮಾಯಿ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ನಡೀತಿರುವಂಥ ರೀತಿ, ಇಲ್ಲಿ ಹುಬ್ಬಳ್ಳಿ ಧಾರವಾಡದಾಗ ಆಗಿರುವಂಥ ಅಭಿವೃದ್ಧಿ ಕಾರ್ಯಗಳು, ಐ ಐ ಟಿ ಇರ್ಬೋದು, ತ್ರಿಬಲ್ ಐ ಟಿ, ಹೈಯರ್ ಎಜುಕೇಷನ್ ಅಕಾಡೆಮಿ, ಕಾಂಕ್ರೀಟ್ ರಸ್ತೆಗಳು, ಕ್ಯಾನ್ಸರ್ ದ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲು, ಈ ರೀತಿಯ ಸಾಕಷ್ಟು ಕೆಲಸಗಳು, ಸ್ಟೇಷನ್, ಏರ್ಪೋರ್ಟು, ಈ ಎಲ್ಲ ಕೆಲಸ ನೋಡಿ ಜನ ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿಗೆ ಮತ ಹಾಕ್ತಾರೆ. ಇದರ ಅರ್ಥ ಸರ್ಕಾರ ಆಯ್ತಲ್ಲ ಓಟಿಗಾಗಿ ಇದು ಮಾಡೋದಿಲ್ಲ, ಏನು ಸರ್ಕಾರ ಸೂಕ್ತ ಡಿಸಿಷನ್ ಯಾವಾಗ ತಗೋಬೇಕು ಅದ್ರ ಪ್ರಕಾರ ಅವ್ರು ತೊಗೊಂಡಿದ್ದಾರೆ. ಈಗ ಇಂಟರ್ನ್ಯಾಷನಲ್ ಪ್ರೈಸ್ ಏರಿದ್ದಕ್ಕೆ ಗ್ಯಾಸ್ ರೇಟ್ ಅನಿವಾರ್ಯವಾಗಿ ಏರಿದೆ. ನನಗನ್ಸ್ಬಿಟ್ಟು ಮತದಾರ ಪ್ರಭುಗಳು ಪ್ರಬುದ್ಧರಾಗಿದ್ದಾರೆ, ಅವ್ರಿಗೆ ಇಂಥದ್ದು ಏನು ಅಫೆಕ್ಟ್ ಅವ್ರು ತಿಳ್ಕೊತಾರೆ. ಯಾಕಂದರೆ ಇವತ್ತು ತಾಲಿಬಾನ್ ಪ್ರಾಬ್ಲಮ್ ಶುರು ಆಗೈತಿ, ಆಲ್ ಓವರ್ ವರ್ಲ್ಡ್ ಗ್ಯಾಸದ್ದು ಆಯಿಲದ್ದು ಸಪ್ಲೈದ್ದು ಪ್ರಾಬ್ಲಮ್ ಐತಿ, ಹಾಗಾಗಿ ರೇಟ್ ಏರಿದಾವೆ. ಈ ಸಂದರ್ಭದಲ್ಲಿ ಮತದಾರ ಪ್ರಭುಗಳು ತಿಳ್ಕೊತಾರೆ ಆ ಕಾರಣಕ್ಕಾಗಿ ರೇಟ್ ಏರೈತಂತೆ. ನನಗನ್ಸ್ಬಿಟ್ಟಿಗೆ 55-60 ಕನಿಷ್ಠ ಸೀಟುಗಳು ಬರ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.